ಪುತ್ತೂರು ಮಂಜುನಾಥ್ರವರ ಕೊಡುಗೆ ಕೋಲಾರಿಗೆ ಏನು ಬರಿ ದುಡ್ಡೊಂದೆ ಗೆಲ್ಲೋದಕ್ಕೆ ಬೇಕಾಗಿರೋದಾ ತಾವು ಕಳೆದ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಕೆಎಚ್ ಮುನಿಯಪ್ಪ ವಿರುದ್ಧ ತೊಡೆ ತಟ್ಟಿ ಬಿಜೆಪಿ ಪರ ನಿಂತ ನಿಮಗೆ ಜನ ತಕ್ಕ ಪಾಠ ಕಲಿಸುವ ಸಮಯ ಬಂದಿದೆ ಈ ಬಾರಿಯ ಕೋಲಾರ ಕ್ಷೇತ್ರದ ಜನ ಹಾಗೂ ದಲಿತ ವರ್ಗದ ಜನ ನಿಮಗೆ ಮೂರನೇ ಸ್ಥಾನವನ್ನು ನೀಡುವುದರ ಮೂಲಕ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ವಕ್ತಾರರಾದ ಅರಿಕೆರೆ ಮಂಜುನಾಥ್ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೋಲಾರಕ್ಕೆ ಅವರು ಕೊಡುಗೆ ಏನು ದುಡ್ಡಿದೆ ಅಂದ್ರೆ ಒಂದೇನೆ ಕೊಡುಗೆ ದುಡ್ಡೊಂದೇನೆ ಮಾನದಂಡನ ವ್ಯವಸ್ಥೆ ಇವಾಗ ಸಿಎಂ ಆರ್ ಶ್ರೀನಾಥ್ ಅವರು 5 ವರ್ಷದಿಂದ ಸತತವಾಗಿ ಜನಗಳ ಮಧ್ಯೆ ಕೆಲಸ ಮಾಡಿಕೊಂಡು ಪ್ರತಿಯೊಂದು ಸಮಸ್ಯೆಗಳು ಬಂದಾಗ ಒಂದು ಆ ಕೋವಿಡ್ ವಿಚಾರದಲ್ಲಿ ಕಿತ್ತುಕೊಟ್ಟಿರತಕ್ಕಂತದ್ದು ಇರಬಹುದು ಯಾವುದೇ ಒಂದು ಕಾರ್ಯಕ್ರಮಗಳು ಇರಬಹುದು ಒಂದು ಯಾವುದೇ ಒಂದು ಊರಿನ ಸಮಸ್ಯೆಗಳು ಇರಬಹುದು ಅದಕ್ಕೆ ಸಂಪೂರ್ಣವಾಗಿ ಸ್ಪಂದಿಸಿ 5 ವರ್ಷಗಳ ಕಾಲ ಕೆಲಸ ಮಾಡಿದರು ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅವರು ಜನಗಳ ಮನಸ್ಸಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಸಿಎಂ ಆರ್ ಶ್ರೀನಾಥ್ ಅವರು ಇವತ್ತು ಏಕಾಏಕಿ ಕೊನೆ ದಿನ ಕ್ಯಾಂಡಿಡೇಟ್ ತಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ನೀವು ಹಾಕ್ತೀರಾ ನೀವು ಈ ಒಂದು ಕೋಲಾರ ಕ್ಷೇತ್ರಕ್ಕೆ ಒಂದು ರೂಪಾಯಿ ಕೆಲಸ ಮಾಡದಲೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನಗಳ ಜೊತೆ ಭಾಗಿಯಾಗದಲೆ ಜನಗಳ ನಿಕೃಷ್ಟವಾಗಿ ನೋಡಿದರು ಒಂದು ಸಾರಿ ಬಿಜೆಪಿಗೆ ಸಪೋರ್ಟ್ ಮಾಡಿ ಕೆ ಮುನಿಯಪ್ಪನ ಸೋಲಿಸಿದ್ರು ಬಿಜೆಪಿ ಸಪೋರ್ಟ್ ಮಾಡಿದಂತಕ್ಕಂತವರು ಇವತ್ತು ಹೆಂಗೆ ಮುಸ್ಲಿಮ್ಸ್ ಮತ್ತೆ ದಲಿತರು ಮತ್ತೆ ಹಿಂದುಳಿದ ವರ್ಗಗಳಿಂದ ಅವರು ವೋಟಿಂಗ್ ಅಂತ ಹೇಳ್ತಾರೆ ಅವರು ಮುಸ್ಲಿಂ ಬಾಂಧವರು ಹೆಂಗೆ ವೋಟನ್ನ ಕೊಡ್ತಾರೆ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಅವರು ಇವರು ಬೇಕು ಅಂದಾಗ ಬಿಜೆಪಿ ಬೇಡ ಅಂದಾಗ ಕಾಂಗ್ರೆಸ್ ಇನ್ನೊಂದ್ಸಾರಿ ಬೇಕು ಅಂದಾಗ ಇನ್ನೊಂದು ಆದ್ರಿಂದ ಇವತ್ತು ಸಮಾಜ ನೋಡಿ ಸಮಾಜದ ವ್ಯಕ್ತಿಗಳನ್ನ ಯಾರು ನಿಕೃಷ್ಟವಾಗಿ ನೋಡ್ತಾರೆ ಜಾತಿಗಳನ್ನ ಯಾರು ನಿಕೃಷ್ಟವಾಗಿ ನೋಡ್ತಾರೆ ಯಾವ ವ್ಯಕ್ತಿ ಬರಿ ಹಣದ ಅಮಲಿನಿಂದ ಅಧಿಕಾರ ತಗೊಳ್ತೀನಿ ಅಂತಂತಾರೆ ಅಂತವರನ್ನ ಸೋಲಿಸೋದು ಕೋಲಾರ ಜನತೆಯ ತೀರ್ಮಾನ ಆಗಬೇಕು ಹಣ ಹಣದ ಮತ ಹಣದ ಒಂದು ಹಣದಿಂದನೇ ಗೆಲ್ತೀನಿ ಅಂತ ಕೊನೆಯಲ್ಲಿ 15 ದಿನ ಇದ್ದಾಗ ನಾಮಿನೇಷನ್ ಹಾಕೊಂಡು ಬರೋದು ಏನಿದು ಕೆಲಸ ಮಾಡಿದರೆ ಇಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇರತಕ್ಕಂತ ಏನು ಆ ಒಂದು ಒಂದು ಕಾನೂನು ಅಡಿಯಲ್ಲಿ ಅವರು ಎಂಎಲ್ಎ ಆಗಲಿಲ್ಲ ಅವತ್ತು ಅವರು ಆಗಿರತಕ್ಕಂತದ್ದು ಈ ದಲಿತರ ಒಂದು ಆ ಒಂದು ಆ ದಲಿತರ ಒಂದು ಹಕ್ಕನ್ನ ಕಸಿದುಕೊಂಡು 5 ವರ್ಷಗಳ ಕಾಲ ಎಂಎಲ್ಎ ಆಗಿದ್ರು ಅವರು ನಾನು ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇಲ್ಲ ನಾನು ಅವರು ಎಂಎಲ್ಎ ಆಗಿರತಕ್ಕಂತವರು ಒಬ್ಬ ದಲಿತ ವ್ಯಕ್ತಿಗಳಿಗೆ ಒಂದು ಶೂಗೆ ಹೋಲಿಸಿದಂತಕ್ಕಂತ ಆ ವ್ಯಕ್ತಿಗಳನ್ನ ಕೋಲಾರ ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರೆ ಕಾಂಗ್ರೆಸ್ ಇನ್ಯಾರು ಕ್ಯಾಂಡಿಡೇಟ್ ಸಿಕ್ಕಿಲ್ವಾ ನಿಮಗೆ ಕೋಲಾರಕ್ಕೆ ಅವರ ಕೊಡುಗೆ ಏನು ದುಡ್ಡಿದೆ ಅಂದ್ರೆ ಒಂದೇನೆ ಕೊಡುಗೆ ದುಡ್ಡೊಂದೇನೆ ಮಾನದಂಡನ ಯಾವ ಕಾರಣಕ್ಕೂ ಸಹಿತ ಮುಸ್ಲಿಂರಿರಬಹುದು ಮುಸ್ಲಿಂ ಜನಾಂಗದವರಿರಬಹುದು ದಲಿತ ವರ್ಗದವರಿರಬಹುದು ವಾಲ್ಮೀಕಿಗಳಿರಬಹುದು ಕುರುಬ ಜನಾಂಗ ಇರಬಹುದು ಒಕ್ಕಲಿಗ ಜನಾಂಗ ಇರಬಹುದು ಯಾವುದೇ ಜನಾಂಗ ಇರಬಹುದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕೋದಿಲ್ಲ ಅವರ ಮೇಲೆ ಪ್ರೀತಿ ಇಲ್ಲ ಹಣದ ಆಸೆ ಕೆಲವರು ಅವರ ಹಿಂದೆ ಇರಬಹುದು ಹೊರತು ಯಾವುದೇ ಕಾರಣಕ್ಕೂ ಸಹಿತ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಇಲ್ಲ ನಾನು 120 125 ಹಳ್ಳಿಗಳಲ್ಲಿ ಓಡಾಡಿ ನೋಡಿದ್ದೀನಿ ಕಾಂಗ್ರೆಸ್ ಪಾರ್ಟಿ ಈ ಜಾಗದಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ಲ